ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಮಕ್ಕಳಿಗೆ ಇಷ್ಟವಾಗದೇ ಇರುವಂತಹ ರೆಸಿಪಿ, ಆದರೆ ಅದನ್ನು ಹೇಗೆ ರುಚಿಯಾಗಿ ಮಾಡಬಹುದು, ಅವರು ಇನ್ನೊಮ್ಮೆ ಇದನ್ನು ಮಾಡಿಕೊಡಮ್ಮ ಅಂತ ಖಂಡಿತವಾಗಿಯೂ ನಿಮ್ಮ ಹತ್ರ ಕೇಳಿಯೇ ಕೇಳ್ತಾರೆ. ಅದು ಯಾವ ರೆಸಿಪಿ ಅಂತ ನೋಡೋಣವಾ. ಅದು ಉಪ್ಪಿಟ್ಟು. ಉಪ್ಪಿಟ್ಟನ್ನು ಯಾರೂ ಇಷ್ಟಪಡೋದಿಲ್ಲ ಮಕ್ಕಳು, ಆದರೂ ಅದನ್ನು ರುಚಿಯಾಗಿ ಹೇಗೆ ಮಾಡೋದು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡಿದರೆ ಖಂಡಿತವಾಗಿಯೂ ಮಕ್ಕಳು ಇಷ್ಟಪಟ್ಟು ಮತ್ತೊಮ್ಮೆ ಕೇಳಿ ನಿಮ್ಮ ಹತ್ರ ಮಾಡಿಸ್ಕೊಂಡು ತಿಂತಾರೆ. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗ ಬಾಣಲೆಯಲ್ಲಿ ಒಂದು 2 ಸ್ಪೂನು ಎಣ್ಣೆ ಹಾಕಿದ್ದೀನಿ. ನಂತರ 1 ಕಪ್ಪು ರವೆನ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕೆಂಪಾಗೋ ಹಾಗೆ ಸಣ್ಣ ಉರಿ ಇಟ್ಕೊಂಡು ಹುರ್ಕೊಳ್ಬೇಕು. ತುಪ್ಪ ಹಾಕಿ ಹುರಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ನಂತರ ಗೋಡಂಬಿನ ಕೆಂಪಾಗೋವರೆಗೂ ಹುರಿದುಬಿಟ್ಟು ತೆಗೆದಿಟ್ಕೊಳ್ಬೇಕು. ಇದು ಲಾಸ್ಟಲ್ಲಿ ಸೇರಿಸೋದಕ್ಕೆ. ಚೆನ್ನಾಗಿ ಕೆಂಪಾಗೋ ಹಾಗೆ ಹುರಿದು 1 ಪ್ಲೇಟಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಸಾಸಿವೆ ಇಷ್ಟನ್ನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಹಾಕಬೇಕು, ನಾನು ಮಿಸ್ ಮಾಡಿಬಿಟ್ಟಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಚೆನ್ನಾಗಿ ಕೆಂಪಾದ ನಂತರ ಈರುಳ್ಳಿ, ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಕೆಂಪಾಗೋವರೆಗೂ ಬಾಡಿಸ್ಕೊಳ್ಬೇಕು. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಟೇಸ್ಟು ಚೆನ್ನಾಗಿರುತ್ತೆ. ನಂತರ 2 ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಟೊಮೆಟೊ ಬೆಂದ ನಂತರ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಂತಹ ಹಸಿ ಬಟಾಣಿ, ಜೋಳ ಮತ್ತು ಹುರುಳಿಕಾಯಿ, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಇದು ಎಲೆಕೋಸು. ಸಾಮಾನ್ಯವಾಗಿ ಎಲೆಕೋಸನ್ನ ಹಾಕಲ್ಲ, ಆದರೆ ನಾನು ಹಾಕಿದ್ದೀನಿ, ತುಂಬ ಟೇಸ್ಟಿಯಾಗಿ ಇರುತ್ತೆ. ಮತ್ತು ಶುಂಠಿ ಪೇಸ್ಟು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿನೇ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸ್ವಲ್ಪ ಟೈಮು ಮುಚ್ಚಿಟ್ಟು ಬೇಯಿಸಿದ್ರೆ ಈ ರೀತಿಯಾಗಿ ಎಲ್ಲ ಸೈಡಲ್ಲಿ ನೀರು ಬಿಟ್ಟಿರುತ್ತೆ ನೋಡಿ. ಅದೆಲ್ಲ ನೀರು ಹಿಂಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ನಂತರ ಇದಕ್ಕೆ ಸಾಂಬಾರ್ ಪೌಡರ್, 1 ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಹಾಕ್ತಾ ಇದ್ದೀನಿ. ಇದು ಹಾಕಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಕ್ಕಳು ಇಷ್ಟಪಟ್ಟು ತಿನ್ನೋದಕ್ಕೆ ಈ ಸಾಂಬಾರ್ ಪೌಡರ್ನೇ ಒಂದು ರೀತಿ ಟಿಪ್ಸು. ಯಾವಾಗೇ ಆಗಲಿ ಉಪ್ಪಿಟ್ಟು ಮಾಡೋ ಟೈಮಲ್ಲಿ ಸಾಂಬಾರ್ ಪೌಡರ್ನ ಸ್ವಲ್ಪ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ನಂತರ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆಯಲ್ಲೇ ಚೆನ್ನಾಗಿ ಈ ಥರ ಡ್ರೈ ಆಗೋವರೆಗೂ ಹುರ್ಕೊಳ್ಬೇಕು. ಆ ತರಕಾರಿಯಲ್ಲಿರೋ ನೀರಂಶ ಎಲ್ಲ ಹೋಗಬೇಕು. ತರಕಾರಿ ಸ್ವಲ್ಪ ಬೆಂದು ಬಿಡುತ್ತೆ, ಆ ಎಣ್ಣೆಯಲ್ಲಿ ಫ್ರೈ ಮಾಡುವಾಗಲೇ ಚೆನ್ನಾಗಿ ಬೆಂದಿರುತ್ತೆ. ಈಗ ಇದಕ್ಕೆ 1 ಬಟ್ಲು ರವೆ ತೊಗೊಂಡಿದ್ದೀನಿ. ಅದಕ್ಕೆ 2 ಬಟ್ಲಷ್ಟು ನಾನು ನೀರನ್ನ ಸೇರಿಸ್ತಾ ಇದ್ದೀನಿ. ತರಕಾರಿ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ ಇಟ್ಬಿಡಬೇಕು. ಇದು ಚೆನ್ನಾಗಿ ಕುದಿ ಬಂದ ನಂತರ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ. ಇದನ್ನು ಆವಾಗವಾಗ ತಿರುಗಿಸಿ ನೋಡ್ತಾ ಇರಬೇಕು. ತರಕಾರಿ ಎಲ್ಲ ಬೆಂದಿದೆಯಾ ಅಂತ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ. ಎಷ್ಟು ಚೆನ್ನಾಗಿ ಕಲರ್ ಕಲರಾಗಿ ಕಾಣಿಸ್ತಾ ಇದೆ. ಈ ರೀತಿ ಚೆನ್ನಾಗಿ ಕುದಿ ಬಂದ ನಂತರ
ಸ್ವಲ್ಪ ತರಕಾರಿ ಬೆಂದ ನಂತರ ರವೆನ ಸ್ವಲ್ಪ ಸ್ವಲ್ಪನೇ ಹಾಕಿ ಗಂಟಿಲ್ಲದೆ ಇರೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ದಪ್ಪ ರವೆ ಆಗಿರೋದ್ರಿಂದ ಗಂಟು ಅಷ್ಟು ಬೀಳೋದಿಲ್ಲ. ನಾನು ರವೆ ಕಡಿಮೆ ಇದೆ, ವೆಜಿಟೇಬಲ್ಸೇ ಜಾಸ್ತಿ ಇದೆ. ಮಕ್ಕಳಿಗೆ ಆರೋಗ್ಯಕ್ಕೆ ಒಳ್ಳೆಯದು ವೆಜಿಟೇಬಲ್ಸು, ಅವರು ತಿನ್ನೋದಿಲ್ಲ ಅಂತ ಹೇಳ್ತಾರೆ. ನಾವು ಈ ರೀತಿ ಎಲ್ಲ ಮಾಡಿಕೊಡೋದ್ರಿಂದ ಅವರು ಖಂಡಿತವಾಗೂ ಚೆನ್ನಾಗಿ ತಿಂತಾರೆ. ಇದನ್ನು ಮುಚ್ಚಿ ಇಟ್ಬಿಡೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈಗ 2 ಸ್ಪೂನು ತುಪ್ಪನ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಚೆನ್ನಾಗೂ ಕೂಡ ಬರುತ್ತೆ. ನೋಡಿ ನಮ್ಮ ಉಪ್ಪಿಟ್ಟು, ರುಚಿಕರವಾದಂತಹ ಉಪ್ಪಿಟ್ಟು ರೆಡಿ ಆಗ್ತಾ ಇದೆ. ಇದನ್ನು ಹಾಗೆ 2 ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೊಂಡು ಆ ನಂತರ ಲಾಸ್ಟಲ್ಲಿ ಗೋಡಂಬಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎರಡು ನಿಮಿಷ ಮುಚ್ಚಿ ಸಿಮ್ಮಲ್ಲಿ ಇಟ್ಬಿಟ್ರೆ ನಮ್ಮ ರುಚಿಕರವಾದ ಉಪ್ಪಿಟ್ಟು ಸವಿಯಲು ಸಿದ್ಧ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು. ಈ ರೀತಿ ಮಾಡಿದರೆ ಖಂಡಿತವಾಗಲೂ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೀವೇ ಕಮೆಂಟ್ ಮಾಡಿ ತಿಳಿಸ್ತೀರಾ ಹೌದು ಚೆನ್ನಾಗಿತ್ತು ಅಂತ ಹೇಳಿ. ಪ್ಲೀಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮತ್ತು ಶೇರ್ ಮಾಡಿ. ಇದನ್ನು ಒಮ್ಮೆ ಖಂಡಿತ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.